ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ನಿಲು ಕುಕಿಂಗ್. ಹಾಗಲಕಾಯಿ ಕಹಿ ಬರದೆ ತುಂಬಾ ರುಚಿಯಾಗಿ ಬರಬೇಕು ಅಂದರೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಹಾಗಲಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಒಂದ್ಸಲಿ ಮಾಡ್ಕೊಡಿ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಅವ್ರ ಫೇವ್ರೇಟ್ ವೆಜಿಟೇಬಲ್ ಕೂಡ ಆಗುತ್ತೆ, 100% ಲೈಕ್ ಆಗುತ್ತೆ. ಹಾಗೆ ಈ ಹಾಗಲಕಾಯಿ ನಮಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು, ಅಟ್ಲೀಸ್ಟ್ ವಾರಕ್ಕೆ ಒಂದೆರಡು ಸಲ ಆದರೂ ತಿನ್ನಲೇಬೇಕು. ಹಾಗೆ ಈ ರೀತಿ ಒಂದ್ಸಲಿ ಹಾಗಲಕಾಯಿ ಗೊಜ್ಜು ಮಾಡಿ ನೋಡಿ, ಮನೇಲಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಹಾಗಲಕಾಯಿ ಪೀಸ್ನೇ ಹುಡ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಅನ್ನಕ್ಕೆ ಆಗಿರ್ಬೋದು ಅಥವಾ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಸಹ ಸೂಪರ್ ಕಾಂಬಿನೇಷನ್ನು. ಹಾಗೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿಬಿಟ್ಟು ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ಫಸ್ಟಾಗಿ ನಾವು ಹಾಗಲಕಾಯಿನಲ್ಲಿ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟು ಹಾಗಲಕಾಯಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿಟ್ಕೊಳ್ಳಿ. ನಾನಿಲ್ಲಿ 4 ಮೀಡಿಯಂ ಸೈಜಿಂದು ಹಾಗಲಕಾಯಿನ ತೊಗೊಂಡಿದ್ದೀನಿ. ಹೀಗಿದ್ದನ್ನ ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡಿಬಿಟ್ಟು ರೌಂಡಾಗಿ ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಹೊಟ್ಟೆನೂ ತೆಗೆಯೋದು ಬೇಡ, ಹಾಗೆ ಡೈರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ಸಣ್ಣ ಬೇಡ, ಹಾಗೆಯೇ ತುಂಬ ದಪ್ಪ ಬೇಡ. ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ತಾಗೆ ಮೀಡಿಯಮ್ ಆಗಿ ರೌಂಡಾಗಿದ್ದನ್ನ ಕಟ್ ಮಾಡಿಕೊಂಡು ಆಮೇಲೆ ಇದ್ರ ಒಳಗಡೆ ಇರೋ ಸೆಂಟರಲ್ಲಿ ಬೀಜ ಇರುತ್ತಲ್ವ, ಸೊ ಆ ಬೀಜನ ತೆಗೆದಾಕ್ಬಿಡ್ಬೇಕಾಗತ್ತೆ. ಎಲೆ ಬೀಜ ಆದರೆ ತೆಗೆಯೋದೇನು ಬೇಡ, ಸ್ವಲ್ಪ ಬಲ್ತಿದ್ರೆ ಮಾತ್ರ ಬೀಜನ ತೆಗೆದಾಕ್ಬಿಡ್ಬೇಕು. ಸೊ ಇದೇ ರೀತಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಹಾಗಲಕಾಯಿನ ಕಟ್ ಮಾಡಿದ್ದಾದ್ಮೇಲೆ ಈ ಪೀಸಸ್ನ ಇಟ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹೀಗೆ ಇದಕ್ಕೆ 1 teaspoon ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ಹಾಗಲಕಾಯಿ ಪೀಸಸ್ಗೆ ಉಪ್ಪೆಲ್ಲ ಚೆನ್ನಾಗಿ ಬೆರೆಸಿದ್ದಾದ್ಮೇಲೆ ಹೀಗೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 30 ನಿಮಿಷ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈ ರೀತಿ ನಾವು ಮಾಡೋದ್ರಿಂದ ಕಹಿ ಏನಾದರೂ ಸ್ವಲ್ಪ ಕಡಿಮೆ ಆಗುತ್ತೆ. ಇಷ್ಟರಲ್ಲಿ ನಾವು ಈ ಕರಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡೋದಕ್ಕೆ 2-3 tablespoons ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ. ಹೀಗಿದ್ದನ್ನ ಕಡಿಮೆ ಉರಿನಲ್ಲಿ ಸ್ವಲ್ಪ ಸಿಪ್ಪೆ ಬಿಡೋ ತನಕ ನಾವಿದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ 1 teaspoon ಆಗುವಷ್ಟು ಕಡಲೆಬೇಳೆ, 1 teaspoon ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಮತ್ತೆ ಇದನ್ನ ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಇದೆಲ್ಲನೂ ಸಹ ಸ್ವಲ್ಪ ಕಡಿಮೆ ಉರಿನಲ್ಲಿ ಹುರ್ಕೊಂಡ್ರೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರತ್ತೆ. ಇವು ಕೂಡ ಸ್ವಲ್ಪ ಹೊತ್ತು ಹುರಿದಿದ್ದಾದ್ಮೇಲೆ ಮತ್ತೆ ಇದಕ್ಕೆ 1.5 tablespoons ಆಗುವಷ್ಟು ಬಿಳಿ ಎಳ್ಳು, 1/2 teaspoon ಆಗುವಷ್ಟು ಜೀರಿಗೆ, 1-5 to 6 ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಳ್ಳಿ. ಒಂದು ಒಳ್ಳೆ ಕಲರ್ ಬರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ 1 tablespoon ಆಗುವಷ್ಟು ಧನಿಯಾ ಕಾಳು ಕೂಡ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಇನ್ನೂ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೀವು ಧನಿಯಾ ಕಾಳು ಬದಲಾಗಿ ಧನಿಯಾ ಪುಡಿ ಆದರೂ ಉಪಯೋಗಿಸ್ಕೋಬೋದು. ಗ್ರೈಂಡ್ ಮಾಡುವಾಗ ನಾವು ಧನಿಯಾ ಪುಡಿನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇವೆಲ್ಲನೂ ಸಹ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಫುಲ್ ಕೂಲ್ ಆಗೋ ತನಕ ಇದನ್ನ ಹಾಗೆ ಬಿಟ್ಬಿಡಿ. ಫುಲ್ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ನಾವು ಪೌಡರ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಗ್ರೈಂಡ್ ಮಾಡಬಾರ್ದು, ತಣ್ಣಗಾದ್ಮೇಲೆ ಮಾತ್ರ ಇದನ್ನ ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನಮಗೆ ಮಸಾಲೆ ಪುಡಿ ಅನ್ನೋದು ರೆಡಿಯಾಗಿದೆ, ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 1-3 ನಿಮಿಷ ಆದಮೇಲೆ ಮತ್ತೆ ಈ ಹಾಗಲಕಾಯಿನ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಟೈಟಾಗಿ ಇದನ್ನ ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಮಗೆ ಕಹಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತೆ ಈ ಪೀಸಸ್ನ ಇಟ್ಕೊಂಡು ಬೇರೆ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಹೀಗೆ ಮತ್ತೆ ನಾವು ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ಒಂದು 4 tablespoons ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ ನಾವು ಫಸ್ಟೇ ಕಟ್ ಮಾಡಿಟ್ಕೊಂಡಿರೋ ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಕೂಡ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಲಕಾಯಿ ತಿನ್ನುವಾಗ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವಿದನ್ನ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಫ್ರೈ ಮಾಡಿಕೊಂಡು ಈ ಪೀಸಸ್ನ ಇಟ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ. ತುಂಬ ಜಾಸ್ತಿ ಓವರಾಗಿ ಕ್ರಿಸ್ಪಿ ಆಗೋದೇನು ಬೇಡ, ಇಷ್ಟು ಮಾತ್ರ ಆದರೆ ಸಾಕು. ಹೀಗೆ ಮತ್ತೆ ಅದೇ ಎಣ್ಣೆಗೇ 1/2 tablespoons ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು 1/4 teaspoon ಆಗುವಷ್ಟು ಸಾಸಿವೆ ಕಾಳು, 1 teaspoon ಆಗುವಷ್ಟು ಕಡಲೆಬೇಳೆ, 1 teaspoon ಆಗುವಷ್ಟು ಉದ್ದಿನ ಬೇಳೆ, 1/2 teaspoon ಆಗುವಷ್ಟು ಜೀರಿಗೆ, ಒಂದೇ ಒಂದು ಬ್ಯಾಡಿಗೆ ಮೆಣಸಿನಕಾಯಿ, ಹಾಗೆಯೇ 1 ರೆಂಬೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ಒಗ್ಗರಣೆ ಒಂಚೂರು ಫ್ರೈ ಆದ ನಂತರ ಇದಕ್ಕೆ 1-2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಗ್ರೇವಿಗೆ ನಮಗೆ ಟೊಮೊಟೊ ಏನು ಬೇಕಾಗೋದಿಲ್ಲ. ನಿಮ್ಗೆ ಬೇಕು ಅಂತಂದರೆ ಈ ಸ್ಟೇಜ್ನಲ್ಲಿ ಆನಿಯನ್ಸ್ ಫ್ರೈ ಆದಮೇಲೆ ಒಂದು ಟೊಮೊಟೊ ಅಂದ್ಕೊಳ್ಳೋ ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊನ ಯೂಸ್ ಮಾಡ್ತಾ ಇಲ್ಲ. ಮತ್ತು ಇದಕ್ಕೆ 1 tablespoon ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಆನಿಯನ್ಸು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದಮೇಲೆ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಹಾಗಲಕಾಯಿ ಪೀಸಸ್ಸು, ರುಚಿಗೆ ತಗ್ಗಷ್ಟು ಉಪ್ಪು, 1/4 teaspoon ಆಗುವಷ್ಟು ಅರ್ಶಿನದ ಪುಡಿ, 1 teaspoon ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು.
ಆಲ್ರೆಡಿ ನಾವು ಹಾಗಲಕಾಯಿ ಪೀಸಸ್ಗೆ ಉಪ್ಪು ಹಾಕಿ ನೆನೆಸಿದ್ವಲ್ಲ, ಹಾಗೆ ಸ್ವಲ್ಪ ಉಪ್ಪು ಅನ್ನೋದು ಈ ಹಾಗಲಕಾಯಿ ಪೀಸ್ಗೆ ಹಿಡಿಸುತ್ತೆ. ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಮತ್ತೆ ಇದಕ್ಕೆ ನಾವು ಫಸ್ಟೇ ಗ್ರೈಂಡ್ ಮಾಡಿಟ್ಕೊಂಡಿರೋ ಈ ಮಸಾಲೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನೀವು ಇದಕ್ಕೆ ಬೇಕು ಅಂತಂದರೆ ನೀರು ಹಾಕ್ಕೊಂಡು ನಾವು ಗ್ರೇವಿನ ಮಾಡ್ಕೊಳ್ಬೋದು, ಅಥವಾ ಇದೇ ರೀತಿ ಇನ್ನೊಂದು 10 ನಿಮಿಷ ಫ್ರೈ ಮಾಡಿಕೊಂಡು ನಾವು ಇದನ್ನ ಹಾಗಲಕಾಯಿ ಪಲ್ಯ ಥರ ಆದರೂ ಸರ್ವ್ ಮಾಡ್ಕೋಬೋದು. ಹೆಂಗಾದರೂ ಸರಿ ಇನ್ನೂ ಸೂಪರಾಗಿರುತ್ತೆ. ಈ ರೀತಿ ನಾವು ಸೈಡ್ ಡಿಶ್ಗಾದರೂ ತಿನ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈಗ ನಾನು ಗ್ರೇವಿ ಮಾಡ್ತಾ ಇರೋದ್ರಿಂದ ಈಗ ಇದಕ್ಕೆ ನಾನು ಹುಣಸೆ ರಸನ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಹುಣಸೆಯನ್ನು ನೆನೆಸಿಕ್ಬಿಟ್ಟು ಆ ರಸ ತೆಕ್ಕೊಂಡು ರಸನ ಹಾಕ್ಕೊಳ್ಳಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೋಬೇಕಾಗತ್ತೆ. ಇದು ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ. ಹೀಗಿದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಗ್ರೇವಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು, ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಇದು ಕುದೀತಾ ಇದ್ದಂಗೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಗ್ರೇವಿ. ಸೊ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡ್ಕೊಂಡಿದ್ದಾದ್ಮೇಲೆ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಗ್ರೇವಿ ಒಂದ್ಸಲಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದ್ಸಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಬೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಜಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ನಮಗೆ ಒಂದು 5-6 ನಿಮಿಷ ಆದಮೇಲೆ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ಈ ರೀತಿ ಆಯಿಲ್ ಎಲ್ಲ ಬಿಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಗ್ರೇವಿ ಅನ್ನೋದು ರೆಡಿಯಾಗಿದೆ ಅಂತ ಅರ್ಥ. ಸೊ ಈಗ ಇದಕ್ಕೆ ಸ್ವಲ್ಪ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮಸಾಲ ಫ್ಲೇವರ್ ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ನಮಗೆ ಹಾಗಲಕಾಯಿನಲ್ಲಿ ಗೊಜ್ಜು ರೆಡಿಯಾಗೋಯಿತು. ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಸೂಪರಾಗಿರುತ್ತೆ. ತಪ್ಪದಿರ ಟ್ರೈ ಮಾಡಿ ನೋಡಿ. ನೀವು ಮಾಡಿದ್ದಾದಮೇಲೆ ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.